ಸ್ನೇಹಿತರೆ, ಈ ದಿನ ನಾನು ನಿಮಗೆ ದಾರ ಇಲ್ಲದೆ ಹೂ ಕಟ್ಟೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಅಂದರೆ ಅದು ಅಡ್ಡಿಕೆ ಥರ ಹೂನಾರ ಥರ ಬರುತ್ತೆ. ಇದು ಇದಕ್ಕೆ ಹೂಗಳು ಉದ್ದುದ್ದ ಇರಬೇಕು ತೊಟ್ಟು. ಕೆಲವು ಯಾವುದು ಸಿಕ್ಕುತ್ತೋ ಉದ್ದದ್ದು ಆ ಥರದ್ದು ತೊಗೊಂಡು ನೀವು ಬಳಸ್ಬೋದು. ಇದಕ್ಕೆ ಈ ರೀತಿ ಮೊದಲೊಂದು ಹೂ ತೊಗೊಂಡು ಇಟ್ಕೊಂಡು ಈ ರೀತಿ ಸುತ್ತ ಬರಬೇಕು. ಮತ್ತೆ ಆ ತೊಟ್ಟನ್ನ ಹಾಗೆ ಜೋಡಿಸ್ಕೋಬೇಕು ಜೊತೆಯಲ್ಲಿ. ಈ ತೊಟ್ಟನ್ನು ಹಿಂದಕ್ಕೆ ತಗೊಂಡು ಆ ಪಕ್ಕದ ಮೊಗ್ಗು ಬರುತ್ತಲ್ಲ ಅದರ ಮಧ್ಯೆ ಹಿಂದ ಮುಂದಕ್ಕೆ ತಗೊಂಡು ಮತ್ತೆ ಈ ತೊಟ್ಟದ ಜೊತೆಗೆ ಹಾಗೆ ಒಟ್ಟಿಗೆ ಸೇರಿಸಿ ಇಟ್ಕೋಬೇಕು. ಹೀಗೆ ದಾರನೇ ಇಲ್ಲ, ಆ ತೊಟ್ಟುಗಳೇ ಒಂದಕ್ಕೊಂದು ಜಾಯ್ನ್ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ಹೀಗೆ ಹಿಂದಕ್ಕೆ ತಗೊಂಡು ಮತ್ತೆ ಆ ತೊಟ್ಟನ್ನು ಮುಂದಕ್ಕೆ ಹೇಳ್ಕೊಂಡ್ರು ಅದನ್ನು ಸೇರಿಸಿ ಇಟ್ಕೋಬೇಕಾಗುತ್ತೆ. ಆದಷ್ಟು ಮೊಗ್ಗಿದ್ದಾಗೆ ಇತ್ತು ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ರಾಮ ಸೀತಾ ಹೂ ಅಂತ ಕರೀತಾರೆ. ಸಂಜೆ ಹೊತ್ತು ನೈಟ್ ಅರಳುತ್ತೆ. ಸುಮಾರು ಜನ ಮನೇಲಿ ಹಾಕ್ಕೊಂಡಿರ್ತಾರೆ ಈ ಗಿಡಗಳನ್ನ. ಸೊ ಇದನ್ನು ಬಳಸ್ಬೋದು, ತುಂಬ ಸುವಾಸನೆ ಇರುತ್ತೆ. ದೇವ್ರಿಗೂ ಸಹ ಇಡ್ಬೋದು ಫೋಟೋಗಳಿಗೆ. ಹೀಗೆ ತೋರಿಸ್ತಿದ್ದೀನಲ್ಲ, ಹಾಗೆ ಆ ಮೊಗ್ಗು ಭಾಗದಿಂದ ಹಿಂಭಾಗದಿಂದ ಬಂದು ಮುಂದಕ್ಕೆ ತಗೊಂಡು ಮತ್ತೆ ಹಿಂದೆ ಬಂದಿರೋ ಒಂದೆರಡು ತೊಟ್ಟುಗಳೆಲ್ಲ ಇರುತ್ತೆ, ಅದರ ಜೊತೆಗೆ ಸೇರಿಸಿ ಇಟ್ಕೋಬೇಕಾಗುತ್ತೆ. ನಿಮ್ಗೆ ಎಷ್ಟು ಉದ್ದ ದೊಡ್ಡ ಹಾರ ಬೇಕಾದರೂ ಮಾಡ್ಕೊಳ್ಬೋದು. ಏನಂದರೆ ಇದಕ್ಕೆ ತೊಟ್ಟು ಉದ್ದ ಇರೋಂಥ ಹೂ ಮಾತ್ರ ಬೇಕಾಗತ್ತೆ. ಮುಂದಕ್ಕಿಟ್ಕೊಂಡು ಮೊಗ್ಗನ್ನು ತೊಟ್ಟನ ಹಿಂಭಾಗಕ್ಕೆ ತಗೊಂಡು ಪಕ್ಕದಿಂದ ಮುಂದಕ್ಕೆ ತಗೊಂಡ್ರೆ ಅದು ಗಂಟು ರೀತಿ ಆಗುತ್ತೆ. ಹೀಗೆ ನೀವು ಎಷ್ಟು ಉದ್ದ ಬೇಕಾದ್ರೂ ಮಾಡ್ಕೋಬೋದು. ಕೈಯಲ್ಲಿ ಇಟ್ಕೊಂಡು ಮಾಡೋಕ್ಕಾಗಲಿಲ್ಲ ಅಂದರೆ ತುಂಬ ದೊಡ್ಡದಾಗಿ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಜಾಯಿನ್ ಮಾಡ್ಕೋಬೋದು. ಫೋಟೋಗೆ ಹಾಕೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ದೇವ್ರ ಫೋಟೋಗೆ. ಈ ಹೂವು ಅರಳಿದ ಮೇಲೂ ಈ ರೀತಿ ಮಾಡ್ಕೋಬೋದು, ಆದರೆ ದಳಗಳು ಮುರಿಯೋ ಸಂಭವ ಇರುತ್ತೆ. ಅದರಿಂದ ಮೊಗ್ಗಿನಲ್ಲೇ ಈ ರೀತಿ ಮಾಡಿಕೊಂಡ್ರೆ ಮಾಡೋದಕ್ಕೂ ಸುಲಭ ಆಗುತ್ತೆ, ಮತ್ತು ಮುರ್ಕೊಳ್ಳೋದಿಲ್ಲ, ಹೂ ಮುರಿಯೋದಿಲ್ಲ.
ನೋಡಿ ಈ ಥರ ಹೇಗೆ ಬಂದಿದೆ ಅಂತ ನೀವೇ ನೋಡ್ಬೋದು. ಈಗ ಅಷ್ಟು ಎಲ್ಲ ಪ್ರತಿಯೊಂದು ತೊಟ್ಟನ್ನು ಸೇರಿಸ್ಕೊಂಡು ಒಟ್ಟಿಗೆ ಇಟ್ಕೊಂಡು ಒಂದಾರದಿಂದ ಒಂದು ನಾಲ್ಕೈದು ಸುತ್ತು ಸುತ್ತಾಕಿ ಒಂದು ಎರಡು ಅಥವಾ 3 ಗಂಟೆಗಳನ್ನ ಹಾಕಿ ಕೊನೆಗೊಳಿಸ್ಬೇಕು. ಇಲ್ಲಾಂದರೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿದ್ರೂ ನಡೆಯುತ್ತೆ, ಬಟ್ ದಾರ ಕಟ್ಟೋದೇ ಚೆನ್ನ ಮತ್ತು ಸೇಫ್ಟಿಯಾಗಿರುತ್ತೆ.